ತಮಾಷೆ ಮಾಡ್ತೀವಿ ಕೂತ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಹಾಯ್, ನಮಸ್ಕಾರ. ನಮ್ಮ ಜೊತೆ ಇವತ್ತು ನಮ್ಮ ಸಿನಿಮಾದ ಹೀರೋಯಿನ್ ಅನುಷಾ ಇದ್ದಾರೆ. ಅವ್ರು ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಇವಾಗ. ಅನುಷಾರೇ, ಹೇಳಿ ನಮ್ಮ ಸಿನಿಮಾ ಬಗ್ಗೆ ನೀವು ಏನೇನು ಎಕ್ಸ್ಪೀರಿಯನ್ಸ್ ಬಂದು ಸ್ವಲ್ಪ ಜೋರಾಗಿ ಮಾತಾಡಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತು ಒನ್ಸ್ ಮೋರ್ ಕೌರವ ಟೀಮ್ ಜೊತೆಗಿದ್ದೀವಿ, ನಿಮ್ಮ ಜೊತೆ ಎಲ್ಲ. ನಮ್ಮ ಸಿನಿಮಾನ ಪ್ರಮೋಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಚಿತ್ರಲೋಕ ಪೇಜಿಂದ ಬಂದಿದ್ದೀವಿ. ಸೊ ನಂದಿದು ಫಸ್ಟ್ ಟೈಮ್ ಲೈವ್, ನಿಮ್ದು ಮೋಸ್ಟ್ಲಿ ಜಾಸ್ತಿ ದಿನ ಆಗೋಗಿದೆ. ಸೆಕೆಂಡ್ ಟೈಮ್? ಇಲ್ಲ ಇಲ್ಲ, ಅಷ್ಟು ಇದು ಆಗಿಲ್ಲ, ಇದು ಒಂದು ಎರಡನೇ ಸಾರಿ. ಫಸ್ಟ್ ಈಗಾಗಲೇ ಒಂದು 12 ಡೇಸ್ ಹಿಂದೆ ನಾವು ಲೈವ್ ಮಾಡಿದ್ವಿ. ತುಂಬ ಸಹಕಾರ ಕೊಟ್ರಿ ಎಲ್ಲರಿಗೂ, ತುಂಬ ಥ್ಯಾಂಕ್ಸ್. ನಾನು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಜನ ನಮಗೆ ಸಹಕಾರ ಮಾಡ್ತಾರೆ ಅಂತ. ಚಿತ್ರಲೋಕ ಪೇಜಲ್ಲಿ ನಮ್ಮ ಸಿನಿಮಾ ಬಗ್ಗೆ ತುಂಬ ಕಾಮೆಂಟ್ಸ್ ಮಾಡಿದ್ದೀರಾ, ಎಲ್ರಿಗೂ ನಾನು ಚಿರಋಣಿ ಆಗಿರ್ತೀನಿ. ಈಗ ನಮ್ಮ ಚಿತ್ರದ ನಾಯಕಿ ಅನುಷಾ ಮಾತಾಡ್ತಾರೆ. ಯಶ್ ರಾಜ್ ಅವರು ಹಾಯ್ ಮ್ಯಾಮ್, ಆಲ್ ದಿ ಬೆಸ್ಟ್ ಫಾರ್ ಯೋರ್ ಮೂವಿ ಅಂತ ಕರೆಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿ, ಸಿನಿಮಾ ಇನ್ನೇನು ಜುಲೈ ಎಂಡ್ ಅಥವಾ ಆಗಸ್ಟಲ್ಲಿ ರಿಲೀಸ್ ಆಗುತ್ತೆ. ಎಸ್ ಮಹೇಂದರ್ ಅವರ ಡೈರೆಕ್ಷನಲ್ಲಿ, ಶ್ರೀಧರ್ ವಿ ಸಂಭ್ರಮ್ ಅವರ ಮ್ಯೂಸಿಕ್ ಡೈರೆಕ್ಷನ್, ಕೆ ಕಲ್ಯಾಣ್ ಅವರು ಲಿರಿಕ್ಸ್ ಬರೆದಿದ್ದಾರೆ, ಕೆ ಎಂ ಪ್ರಕಾಶ್ ಅವರು ಎಡಿಟ್ ಮಾಡಿದ್ದಾರೆ, ಕ್ಯಾಮ್ರಾಮನ್ ಕೆ ಸರ್. ಸೊ ಒಂದು ಒಳ್ಳೆ ಟೆಕ್ನಿಷಿಯನ್ ನಿಮ್ಮ ಕೀರ್ತಿ ಗೌಡ ಅನುಷಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಯ್ ಸರ್. ಮತ್ತೆ ನವೀನ್ ಹಾಯ್ ನವೀನ್. ಹಾಗೆ ತುಂಬ ಅನುಷಾಗೆ ಎಲ್ಲ ಹೇಳ್ತಾ ಇದಾರೆ. ನಾವು ಹೀರೋಯಿನ್ ಒಬ್ಬರನ್ನೇ ಇದು ಮಾಡಿಬಿಡಿ, ನಮ್ಮನ್ನು ಸ್ವಲ್ಪ ನೋಡಿ. ಎಲ್ರದ್ದು ಊಟ ಆಗಿದೆ ಅನ್ಕೊಂಡಿದ್ದೀನಿ. ಹೇಳಿ ಅನುಷಾರೆ, ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ. ಸಿನಿಮಾದಲ್ಲಿ ಹೇಗೆ ಎಂಟ್ರಿ ಆದ್ರೆ ಹೇಳಮ್ಮ. ಸಿನಿಮಾ ಫಸ್ಟ್ ಸಿನಿಮಾಗೆ ಹೇಗೆ ಎಂಟ್ರಿ ಆದೆ ಅನ್ನೋದು ಹೇಳ್ತೀನಿ. ಒಂದು ಆಡಿಯೋ ರಿಲೀಸ್ ಅಲ್ಲಿ ನಾನು ಆಡಿಯೋ ರಿಲೀಸ್ಗೆ ಹೋಗಿದ್ದೆ. ಅಲ್ಲಿಗೆ ಮಹೇಂದ್ರ ಸರ್ ಮತ್ತೆ ನರೇಶ್ ಗೌಡರು ಬಂದಿದ್ರು. ಅಲ್ಲಿ ನನ್ನ ಮಹೇಂದ್ರ ಸರ್ ನೋಡಿ ಆಫೀಸಿಗೆ ಬನ್ನಿ ಅಂತ ಕರೆದ್ರು. ಅದಾದ್ಮೇಲೆ ಅವ್ರಿಗೆ ಗೊತ್ತಾಗಿದೆ ನಾನೊಂದು ಸೀರಿಯಲ್ ಮಾಡ್ತಿದ್ದೆ ಅಂತ, ಗೋಕುಲದಲ್ಲಿ ಸೀತೆ, ಕಲರ್ಸ್ ಕನ್ನಡದಲ್ಲಿ. ಅಲ್ಲೂ ಹಳ್ಳಿ ಹುಡುಗಿ ಪಾತ್ರ ಮಾಡಿದ್ದೆ. ಸೊ ಈ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀಯಾ ಅಂತ ಅಂದ್ಕೊಂಡು ಕರೆಸಿದ್ರು. ಆಮೇಲೆ ಸ್ಟೋರಿ ಲೈನ್ ಹೇಳಿದ್ರು, ನಂಗೆ ತುಂಬ ಇಷ್ಟ ಆಯಿತು. ಕ್ಯಾರೆಕ್ಟರ್ ತುಂಬ ಚಾಲೆಂಜಿಂಗ್ ಅನಿಸ್ತು, ಅದಕ್ಕೆ ಓಕೆ ಸರ್ ಮಾಡ್ತೀನಿ ಅಂತ ಇದೆ. ಹೀಗೆ ನಾವು ಕ್ರೇಜಿ ಬಾಯ್ ಅನ್ನೋ ಒಂದು ತಂಗಿ ಆಕ್ಟ್ ಮಾಡಿದ್ರು. ಅದರಲ್ಲಿ ನಾವು ಆ ಸಿನಿಮಾ ಆಡಿಯೋ ರಿಲೀಸ್ಗೆ ಹೋಗಿದ್ವಿ, ಅಲ್ಲಿ ದರ್ಶನ್ ಸರ್ ಬಂದಿದ್ರು. ದರ್ಶನ್ ಸರ್ ಇವ್ರನ್ನ ಸ್ಟೇಜ್ ಮೇಲೆ ಕರೆದು ನಾನು ಇವರ ಫ್ಯಾನ್ಸ್ ಅಂತ ಹೇಳಿದ್ರು. ಹಾಗೆ ಯಾರು ಈ ಹುಡುಗಿ ಅಂತ ಅಂತಂದಾಗ ನಾನು ಎನ್ಕ್ವೈರಿ ಮಾಡಿದಾಗ ಹೀರೋಯಿನ್ ಅಕ್ಕ ಅಂತ ಹೇಳಿದ್ರು. ಅವಾಗ ನಾನು ಮಾಲೂ ಶ್ರೀನಿವಾಸ್ ಹೇಳಿದೆ, ಈ ಥರ ಒಂದು ಹುಡುಗಿ ಏನವ ದರ್ಶನ್ ಸಾರೇ ಈ ಥರ ನನ್ನ ಫ್ಯಾನ್ಸ್ ಅಂತ ಹೇಳಿದ್ರು, ನೋಡಿ ಯಾರು ಅದನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿದಾಗ ಇವರಿಗೆ ಫೋನ್ ಮಾಡಿದ್ವಿ. ನಾವು ಫೋನ್ ಮಾಡಿ ನಮ್ಮ ಆಫೀಸ್ ಕರೆಸಿದ್ವಿ, ಆಮೇಲೆ ಮಹೇಂದರ್ ಸರ್ ಬೀಟ್ ಮಾಡಿಸಿದ್ವಿ. ಸುಳ್ಳು ಹೇಳ್ತಾರೆ ಇವರು. ನರೇಶ್ ಅವರೇ, ನಿಮ್ ಲುಕ್ ಸೂಪರ್ ಆಗಿದೆ, ನಿಮ್ಮ ರೋಲ್ ಬಗ್ಗೆ ಇನ್ನಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ನನ್ನ ರೋಲ್ ಇದರಲ್ಲಿ ನಾನೊಬ್ಬ ಪೊಲೀಸ್ ಆಫೀಸರು, ತುಂಬ ಚೆನ್ನಾಗಿದೆ ನನ್ನ ರೋಲು. ಹಾಗೆ ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಇನ್ನು ಹೆಚ್ಚಿನದಾಗಿ ತಿಳ್ಕೋಬೇಕು ಅಂತಂದರೆ ಮಾತಾಡ್ತಾ ಇರ್ತೀನಿ, ಹಾಗೆ ವೈಟ್ ಮಾಡಿ. ಈಗ ಹೀರೋಯಿನ್ ಮಾತಾಡ್ತಾರೆ. ಈ ಥರ ನನ್ನ ಇಂಟ್ರೊಡಕ್ಷನ್ ಟೀಮ್ ಇದೆ. ಆಮೇಲೆ ಸರ್ ಕೇಳಿದೆ, ಸರ್ ಆಡಿಷನ್ಸ್ ಏನಾದ್ರು ಮಾಡ್ತೀರಾ ಅಂತ. ಸರ್ ಇಲ್ಲ ಬಾಮಾ, ನನ್ನ ನಿನ್ನ ಕೈಲಿ ಮಾಡಿಸ್ತೀರಿ ಅಂತ ಅವರೇ ಭರವಸೆ ಕೊಟ್ಟರು. ಸೊ ಹೇಗೋ ಹಾಗೆ ಫಸ್ಟ್ ಇವರು ತಾಯಿ ಕೇಳಿದ್ರು ಯಾರು ಹೀರೋ ಯಾರು ಅಂತ ಅಂದರು. ನಾನು ಸರ್ ಅಂತ ಹೇಳಿದೆ, ನಾನಂತ ಗೊತ್ತಿರಲಿಲ್ಲ. ಇಲ್ಲ ಹೀರೋ ಯಾರು ಹೇಳಿ, ಹೀರೋ ಯಾರು ಹೇಳಿ ಅಂತ ಫಸ್ಟ್ ಕತೆ ಕೇಳಿ ಆಮೇಲೆ ಹೀರೋ ಯಾರು ಅಂತ ಹೇಳ್ತೀವಿ. ನಾನು ಪ್ರೊಡ್ಯೂಸರ್ ಅಂತ ಹೇಳಿದೆ. ಆಮೇಲೆ ಕತೆ ಎಲ್ಲ ಹೇಳಿದ್ಮೇಲೆ ನಾನೇ ಹೀರೋ ಅಂತ ಹೇಳಿದ್ಮೇಲೆ ಏನು ನೀವು ಇಷ್ಟು ಆಗಿಟ್ಟಿದ್ದೀರಾ ಹಾಗೆ ಹೇಗೆ ಅಂದರು.
ಏನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಹೈಟು ಪರ್ಸ್ನಾಲಿಟಿ ಲೆಕ್ಕಕ್ಕೆ ಬರಲ್ಲ, ಪಾತ್ರಕ್ಕೆ ಯಾರು ಬೇಕಾಗಿತ್ತು ಅನ್ನೋ ಹುಡುಕ್ತಾ ಇದ್ವಿ ನಾವು. ನಾವು ತುಂಬ ಜನ ಹೀರೋಯಿನ್ನ ನೋಡಿದ್ವಿ, ಯಾರು ಸೆಲೆಕ್ಟ್ ಆಗಲಿಲ್ಲ. ಮಹೇಂದರ್ ಸರ್ ಯಾರನ್ನು ಮಾಡಿಲ್ಲ. ನಮ್ಮ ಕತೆಗೆ ಒಂದು ಮುದ್ದಾದ ಹುಡುಗಿ ಬೇಕಾಗಿತ್ತು, ಆ ಹುಡುಗಿ ಇವರು ಸಿಕ್ಕಿದ್ರು. ಅಂದ್ರೆ ಎಲ್ಲರೂ ಮುದ್ದಾಗಿರ್ತಾರೆ ಇಲ್ಲ ಅಂತಲ್ಲ, ಬಟ್ ನಮ್ಮ ನಮ್ಮ ಸಿನಿಮಾದ ಕತೆಗೆ ಇವ್ರು ಸೂಟೇಬಲ್ ಅಂತ ನಾವು ಇವ್ರನ್ನ ಸೆಲೆಕ್ಟ್ ಮಾಡಿದ್ವಿ. ಎಲ್ಲ ಮಹೇಂದರ್ ಸರ್ ನಾವು ಎಲ್ಲ ಸೇರಿಕೊಂಡು ಸೆಲೆಕ್ಟ್ ಮಾಡಿದೆ. ನಾನು ತುಂಬ ಒಂದು 25 ಜನ ಹೀರೋಯಿನ್ಸ್ ಕಾರ್ಕ್ ಮಾತಾಡಿರ್ಬೋದು, ಅದರಲ್ಲಿ ಈಗಿನ ಟಾಪ್ ಹೀರೋಯಿನ್ಗಳು ಕೂಡ ಇದ್ದಾರೆ. ಬಟ್ ಎಲ್ಲರೂ ಕತೆ ಕೇಳಿ ತುಂಬ ಇಷ್ಟ ಆದರೂ ಕೆಲವರು ಡೇಟ್ ಪ್ರಾಬ್ಲಮ್ ಆಯಿತು. ಕೆಲವರು ಮಹೇಂದರ್ ಸರ್ ಒಂದು 2-3 ಜನ ಇದು ಮಾಡಿದರು, ಕೊನೆಗೆ ಇವ್ರನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಬಟ್ ನಮ್ಮ ಸಿನಿಮಾದಲ್ಲಿ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ, ಅವ್ರಿಗೆ ಭಾಳ ಮುಂದಿನ ಅವರ ಭವಿಷ್ಯ ಚೆನ್ನಾಗಿರ್ತದೆ ಅಂತ ಅನ್ಕೊಂಡಿದ್ದೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ. ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ಲನೇಷನ್, ನನ್ನ ಕ್ಯಾರೆಕ್ಟರು ಈ ಸಿನಿಮಾದಲ್ಲಿ ಒಂದು ಹಳ್ಳಿ ಹುಡುಗಿ, ಆದ್ರೂ ಬಜಾರಿ ಹುಡುಗಿ. ಇವ್ರು ಪೊಲೀಸ್ ಆಫೀಸರು, ಆದ್ರೂ ಇವ್ರ ಮುಂದೆ ನಿಂತ್ಕೊಂಡು ಧೈರ್ಯವಾಗಿ ಮಾತಾಡುವಂತ ಹುಡುಗಿ. ಆಮೇಲೆ ಇವಳಿಗೆ ಕನ್ನಡದ ಮೇಲೆ ತುಂಬಾ ಅಭಿಮಾನ, ಆದ್ರೆ ಇಂಗ್ಲಿಷ್ ಕಲಿಬೇಕು ಅಂತ ಆಸೆ ಇರುತ್ತೆ. ಸೊ 30 ದಿನಗಳಲ್ಲಿ ಇಂಗ್ಲಿಷ್ ಕಲಿಯೋ ಪುಸ್ತಕ ತಗೊಂಡ್ಬಂದು ಅಲ್ಲಿ ಶ್ರೀರಂಗಪಟ್ಟಣ ಒಂದು ಕರಿಘಟ್ಟ ಅಂತ ಇದೆ, ಅಲ್ಲಿ ಕುರಿ ಮೇಯಿಸ್ತಾರೆ. ಅಲ್ಲಿ ಇವ್ರು ಕುರಿ ಮೇಯಿಸೋ ಟೈಮ್ ಅಲ್ಲಿ ಇವರು ಇಂಗ್ಲಿಷ್ ಕಲಿತಾ ಇರ್ತಾರೆ. ಈ ತರದೊಂದು ಕ್ಯಾರೆಕ್ಟರ್, ಪೆಕ್ಯುಲಿಯರ್ ಕ್ಯಾರೆಕ್ಟರ್, ಆಕ್ಟಿಂಗ್ ಸ್ಕೋಪ್ ಇರುವಂತ ಕ್ಯಾರೆಕ್ಟರ್. ಸೊ ಈಗ ಈಗ ಅಂದ್ರೆ ಈಗಿನ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದೀವಿ, ಇನಿಷಿಯಲಿ ಈ ತರದೊಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಒಂದು ಒಳ್ಳೆ ಪರ್ಫಾರ್ಮರ್ ಅಂತ ಅನ್ಸ್ಕೋಬಹುದು. ಸೊ ಈ ಸಿನಿಮಾ ಐ ಥಿಂಕ್ ನನಗೆ ಐ ಫೀಲ್ ವೆರಿ ಲಕ್ಕಿ ಟು ಡೂ ದಿಸ್ ಫಿಲ್ಮ್. ಹಾಗೆ ತುಂಬಾ ಜನ ಲೈಕ್ ಮಾಡ್ತಾ ಇದಾರೆ, ಹಾಯ್ ಸರ್ ಅಂತ ಇದಾರೆ. ನಾನು ವಾಯ್ಸಾ? ಹೌದೌದು, ನಾನು ವಾಯ್ಸ್ ನನಗೆ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಫಸ್ಟ್ ಟೈಮ್ ನಾನು ವಾಯ್ಸ್ ಡಬ್ ಮಾಡಿದ್ದೀನಿ. ಫಸ್ಟು ಆ್ಯಕ್ಚುಲಿ ಮಹೇಂದರ್ ಸರ್ ನಮ್ಮ ಕೈಲಿ ವಾಯ್ಸ್ ಡಬ್ ಮಾಡಿಸಿರ್ಲಿಲ್ಲ, ನಾನು ಹಠ ಹಿಡಿದು ನನ್ನ ಕೈಲೇ ಮಾಡಿಸ್ಬೇಕು ಅಂತ ಹೇಳಿ 1 ತಿಂಗಳು ಅವರ ಹಿಂದೆ ಬಿದ್ದು ನಾನೇ ಡಬ್ಬಿಂಗ್ ಮಾಡಿದ್ದೀನಿ. ಅದು ನನಗೊಂದು ಹೆಮ್ಮೆ ಇದೆ. ಹೀರೋಯಿನ್ ಕೂಡ ಅವ್ರ ವಾಯ್ಸ್ ಡಬ್ ಮಾಡಬೇಕಾಗಿತ್ತು ಕಾರಣಾಂತರದಿಂದ. ಇಲ್ಲ ವಾಯ್ಸ್ ಚೆನ್ನಾಗಿದೆ, ಅದು ಹಳ್ಳಿ 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 ಸ್ಲ್ಯಾಂಗ್, ಅದು ಡೈರೆಕ್ಟರ್ ಕೆಲವ್ರಿಗೆ ಯಾಕೆ ಮಾಡಿಸ್ಲಿಲ್ಲ ಅಂತ ಕೇಳ್ಬಿಟ್ಟು ಹೇಳ್ತೀವಿ. ಹಾಗೆ ರೋಹಿತ್ ಗೌಡ ಎಂತ ರಾಯಿ ರೋಹಿತ್ ಗೌಡ್ರೆ, ಆಟೋ ನಾಗರಾಜ್ ನಾಗರಾಜ್ ಥ್ಯಾಂಕ್ ಯು ನಾಗರಾಜ್. ಪ್ರತಿ ಸೀನು ನನಗೆ ತುಂಬ ಇಷ್ಟನೇ ನನಗೆ, ಅದು ಇದು ಅಂತ ಏನಿಲ್ಲ. ನಾವು ಮಾಡೋ ಕೆಲಸದಲ್ಲಿ ನಾವು ಏನೇ ಮಾಡೋ ಶ್ರದ್ಧೆಯಿಂದ ಮಾಡಿದ್ದೀನಿ ನಾನು. ಎಲ್ಲ ಸೀನು ಕೂಡ ನನಗೆ ಇಷ್ಟ ಆಗಿದೆ, ಅದರಲ್ಲಿ ಕ್ಲೈಮ್ಯಾಕ್ಸ್ ಅಂತೂ ಭಾಳ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ನಮ್ಮ ಮೂವಿಲಿ. ಅದನ್ನು ನಾವು ಹೇಳೋಕ್ಕಾಗಲ್ಲ, ನೀವು ಸಿನಿಮಾದಲ್ಲೇ ನೀವು ರಿಲೀಸ್ ಆದಾಗ ಸಿನಿಮಾ ನೋಡಿ ನೀವೇ ಹೇಳಬೇಕು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅದನ್ನ ಹೇಳಿ. ನನಗೆ ಈ ಸಿನಿಮಾದಲ್ಲಿ ನಮ್ಮಅಪ್ಪಗೆ ಹೊಡಿಯೋದಿದೆ, ಅವ್ರು ನನಗೆ ಹೊಡಿತಾರೆ, ಆಮೇಲೆ ಕುಡಿದು ಅವ್ರಿಗೆ ಹೊಡಿತೀನಿ. ಎಣ್ಣೆ ಕುಡಿದು ಎಣ್ಣೆ ಕುಡಿದು ಅವರು ಕುಡಿದು ಲಿಕ್ಕರ್ ಅದನ್ನ ಕುಡಿದು ಅವ್ರಿಗೆ ವಾಪಸ್ ಕೊಡ್ತೀನಿ. ನೀರು ಹಾಕೊಳ್ಳದೆ ರಾ ಕುಡಿತಾರೆ ಇವರು. ಸೊ ಆ ಸೀನ್ ಇಷ್ಟ. ಆಮೇಲೆ ಕ್ಲೈಮ್ಯಾಕ್ಸ್ ಕೂಡ ನಾನು ಇನ್ನ ನೋಡಿಲ್ಲ, ಯಾವಾಗ ತೋರಿಸ್ತೀರಾ ಸರ್ ಸಿನಿಮಾ? ನಂಗೆ ಸಿನಿಮಾ ರಿಲೀಸ್ ಆದಾಗ ನೀವು ನೋಡಿ, ಅಲ್ಲಿವರೆಗೂ ನಾವು ಕೂಡ ತೋರಿಸಿಲ್ಲ. ನವೀನ್ ಎಷ್ಟು ಕೇಳ್ತಾ ಪ್ರಮೋಷನ್ ಗೆ ಮಜಾ ಟಾಕೀಸ್ ಗೆ ಬರ್ತೀರಾ ಅಂತ? ಬರ್ತೀವಿ, ಖಂಡಿತ ಬರ್ತೀವಿ. ಈಗ ಆಕ್ಚುಲಿ ಅವ್ರು ಕರೀತಾ ಇದಾರೆ, ಇನ್ನ ನೆಕ್ಸ್ಟ್ ವೀಕ್ ಅಲ್ಲಿ ಬಂದೇ ಬರ್ತೀವಿ. ಯಾಕಂದ್ರೆ ಈಗ ಮಜಾ ಟಾಕೀಸ್ ತುಂಬಾ ಪಾಪ್ಯುಲರ್ ಇದಾಗಿದೆ, ನಿಜವಾಗ್ಲೂ ಬರ್ತೀವಿ. ಹೇಳಿ ಅನುಷ್ಕರೇ. ನಂಗೆ ಆ ಸೀನ್ ಒಂದು ಇಷ್ಟ, ಮತ್ತೆ ಕ್ಲೈಮ್ಯಾಕ್ಸ್ ಇಷ್ಟ, ಮತ್ತೆ ಎಲ್ಲಾ ಸಾಂಗ್ಸ್ ತುಂಬಾ ಇಷ್ಟ. ಸಾಂಗ್ ಶ್ರೀಧರ್ ವಿ ಸಂಭ್ರಮ ಅವ್ರು ಮಾಡಿರೋದು, ದರ್ಶನ್ ಬಾಸ್ ಆಡಿಯೋ ರಿಲೀಸ್ ಮಾಡಿರೋ ಮೂವಿಯ ಒನ್ ದ ಬೆಸ್ಟ್. ಓ ಥ್ಯಾಂಕ್ ಯು. ನಮಗೆ ದರ್ಶನ್ ಸರ್ ಬ್ಲೆಸ್ಸಿಂಗ್ ಇದ್ದೇ ಇದೆ, ಯಾಕೆಂದ್ರೆ ಅವರೊಬ್ಬ ದೊಡ್ಡ ಕಲಾವಿದರಾಗಿ ನಾನು ಹೋಗಿ ಕೇಳ್ಕೊಂಡಾಗ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ನನ್ಗೆ ನಂಬಕ್ಕೆ ಆಗಲಿಲ್ಲ,
ಸರ್ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ, ಏ ಇಲ್ಲ ಇಲ್ಲ ನೀವು ರೆಡಿ ಮಾಡ್ಕೊಳ್ಳಿ ನಾನು ಬರ್ತೀನಿ ಅಂತೇಳಿ ಭಾಳ ಖುಷಿಪಟ್ಟು ಬಂದು, ಅದರಲ್ಲೂ ನನಗೆ ಒಬ್ಬ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಆ ಎತ್ತರದಲ್ಲಿದ್ದರೂ ಕೂಡ ಒಬ್ಬ ಸಾಮಾನ್ಯ ಜನರ ಥರ ಬೆರೆಯೋದು ನಾನು ಬೇರೆ ಇರೋನು ನೋಡಲಿಲ್ಲ, ಇರ್ಬೋದು ಬಟ್ ಅಂತಂದರೆ ನಾನು ನನ್ನ ಒಡನಾಟದಲ್ಲಿ ಅವರಿಗೆ ಅವರ ಅಷ್ಟು ಬೆರ್ತವರು ನಾನೆಲ್ಲ ನೋಡಲಿಲ್ಲ. ಹಾಗೆ ನನ್ನ ಅವ್ರು ನಾನು ಒಂದು ಕಂಡೀಷನ್ ಆಗ್ತೇವೆ ಅವರಿಗೆ, ಸರ್ ನಾನು ನಿಮ್ಮ ಜೊತೆಯಲ್ಲಿ ಒಂದು ನನ್ನ ಪೋಸ್ಟ್ರಲ್ಲಿ ನಿಮ್ದೊಂದು ಸ್ಟಿಲ್ ಉಪಯೋಗಿಸ್ತೀನಿ ಅಂತ ಅಂತ ಅಂದ್ಬಿಟ್ಟು, ಏ ಧಾರಾಳ ಉಪಯೋಗಿಸ್ಕೊಡಿ ಅಂತ ಹೇಳಿದರು. ಅದು ನನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ, ಯಾಕೆಂತಂದರೆ ಎಷ್ಟೋ ಸಿನಿಮಾದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಬೇರೆ ಗೌರವ ಪಾತ್ರಕ್ಕಾಗಿ, ಅದರಲ್ಲಿ ಅವರು ಫೋಟೋ ಅವರ ಸ್ಟಿಲ್ ಒಂದು ಹಾಕೋಕ್ಕೆ ಬಿಟ್ಟಿರಲಿಲ್ಲ, ಅದು ಗೊತ್ತಿತ್ತು ನನಗೆ. ಆದರೂ ನಾನು ಅವ್ರಿಗೆ ಧೈರ್ಯವಾಗಿ ಕೇಳಿದೆ, ಸರ್ ಇಲ್ಲ ನಾನು ನಿಮ್ಮ ಸ್ಟಿಲ್ ಉಪಯೋಗಿಸ್ತೀನಿ ಸರ್, ನೀವು ನೀವು ನಮ್ಮ ಸಿನಿಮಾ ಆಡಿಯೋ ರಿಲೀಸ್ಗೆ ಬರ್ತಾ ಇರೋದು ಸೊಬಕ್ಕೆ ಹೋಗೋ ಥರ ದಯಮಾಡಿ ಅಂತ, ಏ ಮಾಡ್ಕೊಳ್ಳಿ ಸರ್ ಏನು ನಮ್ಮ ಕುಟುಂಬ ಇದು ನಮ್ಮ ಸಿನಿಮಾ ಚಿತ್ರರಂಗ ಒಂದು ಕುಟುಂಬ ಇದ್ದಂಗೆ ಅಂತೇಳಿ ಹೇಳಿದ್ರು. ಅವ್ರನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಕಂಗ್ರಾಚುಲೇಷನ್ಸ್ ಟು ಅವರ್ ಟೀಮ್ ಅಂತ ಇದ್ದಾರೆ. ಹಾಯ್ ಮಾಲು ಸರ್. ಹಾಯ್ ಮಾಲು ಸರ್. ಅವರು ಮೂರು ಸಾಂಗ್ ಏನೋ ಕೊರಿಯೋಗ್ರಫಿ ಮಾಡಿದ್ದಾರೆ. ಇಲ್ಲ ಎರಡು ಸಾಂಗ್ಸ್ ಮಾಡಿದ್ದಾರೆ. ಅವರು ನಮ್ಮ ಸಿನಿಮಾಗೆ ಒಂದು ಪಿಲ್ಲರ್ ಮಾಲು ಶ್ರೀನಿವಾಸರು, ಯಾಕಂದ್ರೆ ನಮ್ಮ ಬ್ರದರ್ಸ್ ಅವರು, ಯಾಕಂದರೆ ಪ್ರತಿ ಹಂತದಲ್ಲೂ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅವರ ನಾನು ಮರೆಯೋಕ್ಕಾಗಲ್ಲ, ಯಾಕೆಂತಂದರೆ ಈ ಹೀರೋಯಿನ್ ಸೆಲೆಕ್ಟ್ ಮಾಡಬೇಕಾದ ಕಾರಣನೇ ಅವರು. ಇವ್ರ ನಂಬರ್ ಇರಲಿಲ್ಲ, ಇವರು ಅವ್ರ ಹೆಸರು ಹೇಳ್ಬೇಕು ಯಾವಾಗಲೂ, ಅದು ಹಂಚಿಕೆ ಪಡಬಾರ್ದು ಯಾರೇ ಆಗಲಿ ಎಲ್ಲಿಂದ ಬಂದು ಅನ್ನೋದ ಹೇಳೋದೊಂದು ನಮ್ಮ ಗೌರವ ಸೂಚಿಸ್ಬೇಕು ಅವ್ರಿಗೆ ಕೊಡಬೇಕು. ಮಾಲು ಶ್ರೀನಿವಾಸ್ಗೆ ತುಂಬ ಥ್ಯಾಂಕ್ಸ್. ಮಾಲು ಶ್ರೀನಿವಾಸ್ ಡಿಸ್ಟ್ರಿಬ್ಯೂಟರ್ ಲಿಖಿತ್ ಶೆಟ್ಟಿ ಜಾಯ್ನ್ ಆಗಿದ್ದಾರೆ. ಹಾಯ್ ಸರ್ ಲಿಖಿತ್ ಶೆಟ್ಟಿ. ಹಾಯ್ ಡಿಸ್ಟ್ರಿಬ್ಯೂಟರ್, ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಖಂಡಿತ ಅದು ನೋಡೋದ್ರಲ್ಲಿ ಎಲ್ಲ ಜನ ಹೇಳಬೇಕು, ಅದನ್ನ ನಾವೇ ಹೇಳ್ಕೊಂಬಾರ್ದು. ತುಂಬ ಥ್ಯಾಂಕ್ಸ್ ಆಟೋ ನಾಗರಾಜ್, ಹಾಗೆ ಧನರಾಜ್ ಗೌಡ, ಐಸಪ್ಪ, ನರೇಶ್, ತುಂಬ ಥ್ಯಾಂಕ್ಸ್ ಶಿವಕುಮಾರ್, ಸಿದ್ದು ರಾಜ್, ಹಾಯ್ ಎಲ್ರಿಗೂ ತುಂಬ ಥ್ಯಾಂಕ್ಸ್. ದೇವರಾಜ್ ಅವರು ಈ ಸಿನಿಮಾದಲ್ಲಿ ನನ್ನ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅನುಪ್ ಪ್ರಭಾಕರ್ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದು ಯಾವ ಥರ ಅನ್ನೋದು ನೀವು ಬಂದು ಸಿನಿಮಾ ನೋಡಬೇಕು ನೀವು. ಹಾಗೆ ಇದರಲ್ಲಿ ಇನ್ನು ಶಿವರಾಮಣ್ಣವ್ರು ಇದ್ದಾರೆ, ಹಿರಿಯ ಕಲಾವಿದ ನಮ್ಮ ತಾತನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಉಮೇಶ್ ಅಣ್ಣವ್ರು ಇದ್ದಾರೆ, ಇದರಲ್ಲಿ ಅವರು ನಾಟಕದ ಮಾಸ್ಟ್ರು, ಹಾರ್ಮೋನಿಯಂ ಮಾಸ್ಟರ್ ಅವರು. ಹಾಗೆ ವಿಜಯ್ ಚಂಡೂರು ಇದ್ದಾರೆ, 6-5 ಇಸ್ ಇಕ್ವಲ್ ಟು ಕರ್ವ ಇದೆಲ್ಲ ಮಾಡಿದ್ರಲ್ಲ ಅವರು, ಇದರಲ್ಲಿ ಭಾಳ ಹಾಸ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರ ತಂದೆ ಪಾರ್ಟ್ ಮಾಡಿದರೆ ಪುಟ್ಟಗೌರಿ ಮದುವೆಯಲ್ಲಿ ತಂದೆ ಕ್ಯಾರೆಕ್ಟರ್ ಮಾಡಿದಲ್ಲ ಅವರು, ಭಾಳ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರಂತೂ. ಹಾಗೆ ಇನ್ನು ಬ್ಯಾಂಕ್ ಜನಾರ್ದನ್ ಸರ್ ಇದ್ದಾರೆ ಇದರಲ್ಲಿ, ಸಿಲಿಲಲ್ಲಿ ಶ್ರೀನಿವಾಸ್ ಗೌಡ್ರು ಇದ್ದಾರೆ, ಮಧುಸೂದನ್ ಗೋಲಿಸೋಡ ವಿಲನ್ ಮಧುಸೂದನ್ ಇದ್ದಾರೆ, ಇನ್ನು ಮುಂದೆ ತುಂಬ ಜನ ಕಲಾವಿದರಿದ್ದಾರೆ. ಒಂದು ನೀನಸಂ ಮತ್ತು ಇನ್ನು ಅಭಿನಯ ತರಂಗ ಇದರಲ್ಲಿ ವರ್ಕ್ ಮಾಡಿದಂಥ ಸುಮಾರು ಕಲಾವಿದರು, ಒಂದು 20 ಜನ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅನುಷರು ಆಕ್ಟ್ ಮಾಡಿದ್ದಾರೆ. ಇದು ಒಂದು ಹಳ್ಳಿ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥ ಡ್ರಾಮಾ, ಡ್ರಾಮಾ ಕ್ಯಾಟಗರಿಗೆ ಸೇರುತ್ತೆ ಈ ಸಿನಿಮಾ. ಎಸ್ ಮಹೇಂದ್ರ ಸರ್ ಸಿನಿಮಾಗಳು ನೋಡಿದರೆ ನೀವು ಅದೇ ರೀತಿಯ ಇರುವಂಥ ಮತ್ತು ಮೆಸೇಜ್ ಕೊಡುವಂಥ ಸಿನಿಮಾ. ಆಮೇಲೆ ಡ್ರಾಮಾ ಇಲ್ಲ, ಎಲ್ಲ ಥರನೂ ಇದೆ ಇದರಲ್ಲಿ, ಮಾಸ್ ಇದೆ, ಕ್ಲಾಸ್ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಂಧವ್ಯ ಬೆಸೆಯುವಂಥ ಅಚ್ಚ ಕನ್ನಡದ 6 ಹಾಡಿದೆ, ಅದಕ್ಕೆ ಕಲ್ಯಾಣ್ ಸರ್ ಬರೆದಿದ್ದಾರೆ. ಅಲ್ಲಿ ಈಗ ಆಲ್ರೆಡಿ ನಮ್ಮ ಸಿನಿಮಾದ ಸಾಂಗ್ಸ್ಗಳು ತುಂಬಾ ಎಲ್ಲರಿಗೂ ಮೆಚ್ಚುಗೆ ಆಗಿದೆ, ಸೂಪರ್ ಡೂಪರ್ ಅಂತ ಹೇಳಲ್ಲ, ಎಲ್ರಿಗೂ ಮೆಚ್ಚುಗೆ ಆಗಿದೆ. ಎಲ್ಲ ಸಾಂಗ್ಸ್ ಕೇಳಿದಂಥ ಎಲ್ಲ ಸ್ನೇಹಿತರು ಬೇರೆ ಆಗಿಬಿಟ್ಟು ನಮ್ಗೆ ತುಂಬ ಕಾಲ್ ಬರ್ತಾ ಇದೆ, ತುಂಬ ಚೆನ್ನಾಗಿದೆ ಸರ್. ಭಾಳ ಇವಾಗ ಹೋಗಿ ಯೂಟ್ಯೂಬಲ್ಲಿ ಜೂಕ್ ಬಾಕ್ಸ್ ಕೇಳಿ, ಅದರೊಳಗೆ ನನ್ನ ಫೇವ್ರೆಟ್ ಸಾಂಗು ಕಣ್ಣಲ್ಲಿಯೇ ಅಂತ,
ಅದನ್ನ ಯಾರು ಟಿಪ್ಪು ಸರ್ ಹಾಡಿದ್ದಾರೆ, ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ನೀವು ಕೇಳಿ, ನನ್ನ ಫೇವರೇಟ್ ಬಂದು ಇಲ್ಲಿ ತನಕ ಎಲ್ಲಿದೆ ಅಂತ ಅಂದ್ಬಿಟ್ಟು ವಿಜಯ ಪ್ರಕಾಶ್ ಸರ್ ಹಾಡಿದ್ದಾರೆ, ವಿ ಪಿ ಸರ್, ಅದನ್ನು ನೀವು ಕೇಳಬೇಕು. ಡಿ ಬಾಸ್ ಒನ್ಸ್ ಮೋರ್ ಕೌರವ, ಒನ್ಸ್ ಮೋರ್ ಕೌರವ ಅಂತ ನಮ್ಮ ಚಿತ್ರದ ಹೆಸರು. ಹಳೆ ಕೌರವದ ಡೈರೆಕ್ಟ್ರೇ ಈ ಸಿನಿಮಾದ ಡೈರೆಕ್ಷನ್ ಮಾಡಿದ್ದಾರೆ. ಮತ್ತೆ ಕ್ಯಾಮ್ರಾಮನ್ ಕೆ ಕೃಷ್ಣಕುಮಾರ್ ಅವರು ಕೂಡ ಅದೇ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರು 19 ವರ್ಷದ ಹಿಂದೆ. ಇನ್ನು ಮ್ಯೂಸಿಕ್ ಬಂದು ಶ್ರೀಧರ್ ವಿ ಸಂಭ್ರಮ್ ಸರ್ ಮಾಡಿದ್ರು, ಅಲ್ಲಿ ಅಂಶಲೇಖ ಸರ್ ಮಾಡಿದ್ರು. ಈ ಮ್ಯೂಸಿಕ್ ಶ್ರೀಧರ್ ವಿ ಸಂಭ್ರಮ್ ಸರ್ ಬಂದು ಅಂಶಲೇಖ ಸರ್ ಹತ್ರ 20 ವರ್ಷ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ. ತುಂಬ ಚೆನ್ನಾಗಿ ಸಾಂಗ್ಸ್ಗಳನ್ನ ಕೊಟ್ಟಿದ್ದಾರೆ ನಮಗೆ. ಆ ಲಿರಿಕ್ಸ್ ಬರೆದವರು ಕೆ ಕಲ್ಯಾಣ್ ಸರ್, ಪ್ರೇಮ ಕವಿ, ಅದ್ಭುತವಾಗಿ ಲಿರಿಕ್ಸ್ ಬರೆದಿದ್ದಾರೆ. ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಬರೆದಿದ್ದಾರೆ. ಹಾಗೆ ಬಿ ಎ ಮಧು ಸಂಭಾಷಣೆ ಬರೆದಿದ್ದಾರೆ. ಸಚಿನ್ ಅವ್ರು ಆಗಲೇ ಅನುಷಾ ಸೀರಿಯಲ್ ಮಾಡಲ್ವಾ ಅಂತ ಕೇಳಿದ್ರು. ಸೀರಿಯಲ್ನಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಒನ್ಸ್ ಮೋರ್ ಕೌರವ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸೀರಿಯಲ್ ಮಾಡಲ್ಲ ಈಗ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸಿನಿಮಾ ಒನ್ಸ್ ಮೋರ್ ಕೌರವ ಆಗಿರುತ್ತೆ, ಅದನ್ನ ಹೋಗಿ ನೋಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಆಗಿರುತ್ತೆ ಅಲ್ಲ, ಆಗಿದೆ. ನಮ್ಮ ಡಿ ಬಾಸ್ ಆಡಿಯೋ ರಿಲೀಸ್ ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಸಪೋರ್ಟ್ ನಮ್ಗೆ ಬೇಕು. ನೀವೆಲ್ಲ ನಮ್ಮ ಸಿನಿಮಾ ನೋಡಬೇಕು. ಡಿ ಬಾಸ್ ಕೂಡ ಸಿನಿಮಾ ನೋಡ್ತಾರೆ ಹೇಳಿದ್ದಾರೆ ಅವರು, ನಾನು ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. ಅವರು ಇವಾಗ ಸದ್ಯಕ್ಕೆ ಫಾರಿನ್ ಶೂಟಿಂಗ್ ಅಲ್ಲಿದ್ದಾರೆ. ಆಲ್ ದ ಬೆಸ್ಟ್ ನಿಮ್ಗೆ ಎಲ್ಲರೂ, ಒಳ್ಳೇದಾಗ್ಲಿ. ಮಲ್ಲಿಕಾರ್ಜುನ್ ಅರ್ಜುನ್ ಅವರು ನನ್ನ ಕಾಲೇಜಿಂದ ಆಲ್ ದ ಬೆಸ್ಟ್ ಅಂತ ಕೇಳಿದ್ರು. ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಓಕೆ. ರೋಹಿತ್ ಗೌಡ ಆಲ್ ದ ಬೆಸ್ಟ್ ಬ್ರೋ, ಥ್ಯಾಂಕ್ ಯು ಬ್ರೋ. ಸಚಿನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫಿಲಮ್ ಅಂತ ಕಳಿಸಿದ್ರೆ ತುಂಬ ಥ್ಯಾಂಕ್ಸ್ ಎಲ್ಲರೂ, ನಿಮ್ಮ ಸಪೋರ್ಟ್ ಹೇಗೆ ಇರಲಿ ನಮಗೆ. ಅನುಶ್ವರೇ, ಈಗ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ನಿಮ್ಗೆ ಜಾಸ್ತಿ ಅಭಿಮಾನಿಗಳಿದ್ದಾರೆ ಹೇಳಿ. ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಿರೋದಕ್ಕೆ ಇಲ್ಲಿ ತನಕ. ಮೊದಲನೇದಾಗಿ ನನಗೆ ದರ್ಶನ್ ಸರ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದರ್ಶನ್ ಸರ್ ಅವತ್ತು ಆ ವೇದಿಕೆ ಮೇಲೆ ನನ್ನ ಬಗ್ಗೆ ಹೇಳಿದ್ದಕ್ಕೆ ಒನ್ಸ್ ಮೋರ್ ಕೌರವದಲ್ಲಿ ನಾನಿದ್ದೀನಿ. ಸೊ ಎಲ್ಲ ದರ್ಶನ್ ಸರ್ ಅಭಿಮಾನಿಗಳು ಬಂದು ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಆಮೇಲೆ ಬೇರೆಯವ್ರು ಎಲ್ಲರ ಅಭಿಮಾನಿಗಳು ಬಂದು ಸಿನಿಮಾ ನೋಡಿ. ಡಿ ಬಾಸ್ ಬಂದು ಇವ್ರಿಗೆ ಅಭಿಮಾನಿ ನಮ್ಗೆ, ಡಿ ಬಾಸ್ ಬಂದು ನಾನು ಅವ್ರ ಅಭಿಮಾನಿ. ನಾನು ಅವತ್ತೇ ನಾನು ಆಡಿಯೋ ರಿಲೀಸ್ ಹೇಳಿದೀನಿ, ಡಿ ಬಾಸ್ ಅವತ್ತು ಎಲ್ರಿಗೂ ಅಭಿಮಾನಿ, ನನ್ಗೆ ಎಲ್ಲರಿಗೂ ಡಿ ಬಾಸ್, ನನಗೂ ಕೂಡ ಡಿ ಬಾಸ್ ಅಂತ ಅವತ್ತೇ ಹೇಳಿದ್ದೀನಿ. ಇವರ ಸೀರಿಯಲ್ ನೋಡಿ ಅವರು ಆಕ್ಚುಲಿ ಅವತ್ತು ಆಡಿಯೋ ರಿಲೀಸಲ್ಲಿ ಇವ್ರನ್ನ ಕರೆದು ಅವರು ಹೀರೋನ್ ಬಗ್ಗೆ ಮಾತಾಡಲಿಲ್ಲ, ಇವ್ರ ಬಗ್ಗೆ ಮಾತಾಡ್ಬಿಟ್ರು ಚೆನ್ನಾಗಿ. ಯಾಕೆಂದರೆ ಇವರು ಮಾಡ್ತಕ್ಕಂಥ ಸೀರಿಯಲ್ ಅವರ ಸ್ಲ್ಯಾಂಗು ಆ ಮಾತು ಆ್ಯಕ್ಟಿಂಗ್ ಭಾಳ ತುಂಬ ಇಷ್ಟ ನನಗೆ. ಆ ಸೀರಿಯಲ್ ನಾನು ನೋಡ್ತಾ ಇರ್ತೀನಿ ಅಂತ ಹೇಳಿದ್ರು ಅವರು. ಹಾಗಾಗಿ ನಮಗೆಲ್ಲೋ ಒಂದು ಕಡೆ ನಮಗೆ ಬೇಕಾಗಿದ್ದ ಹಳ್ಳಿ ಹುಡುಗಿ ಆ ಪಾತ್ರ ಅಂತಂದ್ಬಿಟ್ಟು ಆ ಸೀರಿಯಲ್ನ ನಾವು ಎಪಿಸೋಡ್ ಕೆಲವು ನಾವು ಯೂಟ್ಯೂಬಲ್ಲಿ ನೋಡ್ ಮಾಡ್ಕೊಂಡು ನೋಡಿ ಹುಡುಗಿ ಅಂತ ನಮ್ಮ ಸಿನಿಮಾಗೆ ಸೂಟಬಲ್ ಅಂತ ಸೆಲೆಕ್ಟ್ ಮಾಡಿದ್ವಿ ಇವ್ರನ್ನ ಹೇಳಿ. ಏನಿಲ್ಲ, ಆಡಿಯೋ ರಿಲೀಸ್ ಆಗಿದೆ, ದರ್ಶನ್ ಸರ್ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಸೊ ಆಡಿಯೋ ಒಂದ್ಸಲ ಕೇಳಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಭರವಸೆ ಕೊಡ್ತೀನಿ. ಎಲ್ಲ ಸಾಂಗ್ಸು ಚೆನ್ನಾಗಿದೆ. ಹಳ್ಳಿ ಬ್ಯಾಕ್ಡ್ರಾಪ್ ಇರುವಂತ ಕತೆ ಆಗಿರೋದ್ರಿಂದ ನೇಟಿವಿಟಿ ತಕ್ಕಾಗೆ ಸಾಂಗ್ಸ್ ಮಾಡಿದ್ದಾರೆ. ಎಂ ಡಿ ಶ್ರೀಧರ್ ಸರ್ ಇದು ಮಾಡಿದ್ದಾರೆ. ಐ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಲೈವ್ಲಿದ್ರೆ. ಓಕೆ, ಥ್ಯಾಂಕ್ ಯು ಸರ್. ಯಾವಾಗ ಫಿಲ್ಮ್ ರಿಲೀಸ್? ನೆಕ್ಸ್ಟ್ ಮಂತ್ ಎಂಡ್ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ರಿಲೀಸ್ ಆಗುತ್ತೆ. ತುಂಬ ಎಲ್ರಿಗೂ ಧನ್ಯವಾದ. ಹಾಗೆ ಹೀಗೆ ನಾವು ನಮ್ಮ ಸಿನಿಮಾ ನೋಡಿ ನೆಕ್ಸ್ಟ್ ಮಂತಲ್ಲಿ ಬರುತ್ತೆ ನೋಡಿ, ನಮಗೆ ಆಶೀರ್ವಾದ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಹಾಗೆ ಈ ಚಿತ್ರದಲ್ಲಿ ಪ್ರೋತ್ಸಾಹವಾಗಿ ಎಲ್ಲ ನನಗೆ ಬೆನ್ನೆಲುಬಾಗಿ ನಿಂತಂಥ ಎಲ್ಲರಿಗೂ, ನನ್ನ ಗೆಳೆಯರಿಗೆ, ಎಲ್ಲ ನಮ್ಮ ಚಿತ್ರದ ತಂಡಕ್ಕೆ ಹಾಗೂ ಎಲ್ಲರಿಗೂ ಯಾರು ನನಗೆ ನನ್ನ ಹಿಂದೆ ನಿಂತಕ್ಕೆಲ್ಲ ನನಗೆ ಸಪೋರ್ಟ್ ಮಾಡಿದಾರೋ ಎಲ್ರಿಗೂ ನಾನು ಚಿರಋಣಿ ಆಗಿರ್ತೀನಿ. ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಅನ್ನದಾತರು ಮತ್ತು ನಮ್ಮ ಏನಂತಾರೆ
ನೀವಿಲ್ಲ ಅಂದರೆ ನಾವು ಸಿನಿಮಾ ಮಾಡಿ ಏನು ಪ್ರಯೋಜನ ಇಲ್ಲ, ಯಾಕೆಂದರೆ ನೀವು ಸಿನಿಮಾ ಮಾಡಿ ಒಂದು ಒಳ್ಳೆ ಅಂದರೆ ಒಳ್ಳೆ ಚಿತ್ರ ಬಂದಾಗ ನೀವು ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳಿಗೆ. ನಮ್ಮದೇ ಸಿನಿಮಾ ಅಂತಲ್ಲ, ಈ ಕನ್ನಡ ಸಿನಿಮಾಗಳು ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ. ಯಾವ ಸಿನಿಮಾ ಯಾವ ಇದಕ್ಕೂ ಏನು ಭಾಷೆಗೂ ಏನು ಕಮ್ಮಿ ಇಲ್ಲ ನಮ್ಮ ನೋಡಿ. ಇತ್ತೀಚೆಗೆ ರಾಜ್ಕುಮಾರ ಸೂಪರ್ ಡೂಪರ್ ಹಿಟ್ ಆಗಿದೆ, ತುಂಬ ಸಿನಿಮಾಗಳು ಹಿಟ್ಟಾಗ್ತಾ ಇದೆ. ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟ್ರಲ್ಲೇ ಹೋಗಿ ನೋಡಿ, ಯಾಕೆಂದರೆ ನಾವು ಎಷ್ಟೋ ಕಷ್ಟಪಟ್ಟು ಸಿನಿಮಾಗಳು ಮಾಡಿರ್ತೀವಿ. ದಯಮಾಡಿ ಒಳ್ಳೆ ಚಿತ್ರಗಳನ್ನ ನೋಡಿ, ಇಲ್ಲ ಅಂತ ಹೇಳಲ್ಲ. ನೀವು ಬೇರೆ ಸಿನಿಮಾಗಳು ಭಾಷೆಗಳನ್ನ ನೋಡಿ ನಾವು ಬೇಡ ಅಂತ ಹೇಳಲ್ಲ, ಆದರೆ ಫಸ್ಟು ಪ್ರಾಮುಖ್ಯತೆ ನಮ್ಮ ಕನ್ನಡ ಕೊಡಿ, ನಮ್ಮ ತಾಯಿ ಕೊಡಿ ಅಂತ ನಾನು ಕೇಳ್ಕೋತೀನಿ. ಅಭಿಷೇಕ್ ಅವರೇ, ಕೌರವ್ ಒನ್ಸ್ ಮೋರ್ ಕೌರವ್ನು ಹೆಸರು ಚೇಂಜ್ ಇದೆ ಅಷ್ಟೇ. ಅದರಲ್ಲಿ ಬಿ ಸಿ ಪಾಟೀಲ್ ಸರ್ ಆಕ್ಟ್ ಮಾಡಿದರು, ಇದರಲ್ಲಿ ನಾನು ಮಾಡಿದ್ದೀನಿ ಅಷ್ಟೇ. ಅದನ್ನ ಸಿನಿಮಾ ನೋಡೆ ನೀವು ಡಿಸೈಡ್ ಮಾಡಬೇಕು. ಅದರಿಂದ ಸ್ಟೋರಿ ತುಂಬಾ ಭಿನ್ನವಾಗಿದೆ, ಆ ಸ್ಟೋರಿಗೂ ಈ ಸ್ಟೋರಿಗೂ ಏನು ಲಿಂಕ್ ಇಲ್ಲ. ಒನ್ಸ್ ಮೋರ್ ಕೌರವ ತಗೊಂಡಿರೋದು, ಟೈಟಲ್ ತಗೊಂಡಿರೋದು, ಆ ಒಂದು ಅದಕ್ಕೆ ಎಷ್ಟು ಪ್ರೀತಿ ಕೊಟ್ಟಿದ್ರಿ ಅದೇ ಥರ ಇದಕ್ಕೂ ಕೊಡಲಿ ಅಂತ. ಆಮೇಲೆ ಮಹೇಂದರ್ ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ, ಆ ಕೌರವನು ಸರೇ ಮಾಡಿದ್ದು ಮಹೇಂದರ್ ಸರ್. ಸೊ ಇದು ಅವರು ಒಂದು ಕಮ್ ಬ್ಯಾಕ್ ಥರ. ಮಹೇಂದರ್ ಸರ್ ಎಷ್ಟೊಂದು ಸಿನಿಮಾಗಳು ಇತ್ತೀಚೆಗೆ ಮಾಡಿರಲಿಲ್ಲ, ಇದೇ ಮೊದಲನೇ ಸಿನಿಮಾ ಅವರು. ಥ್ಯಾಂಕ್ ಯು ಸರ್, ಎಂ ಡಿ ಶ್ರೀಧರ್ ಸರ್, ಥ್ಯಾಂಕ್ ಯು ಸರ್. ನನಗೆ ಎಂ ಡಿ ಶ್ರೀಧರ್ ಸರ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅವರು ಕೂಡ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನೀವೇ ಡಬ್ ಮಾಡಿ ಅಂತ ಮೊದಲನೇ ಸರಿ ಹೇಳಿದ್ರು ನನಗೆ. ಅವರು ವಾಸು ಸಾರು, ಕೃಷ್ಣಕುಮಾರ್, ಕೆ ಕೆ ಸರ್ ಇವರೆಲ್ಲ ನನಗೆ ಧೈರ್ಯ ತುಂಬಿದ್ರು. ಫಸ್ಟ್ ನಾನು ನಡಕ್ ವಾಯ್ಸ್ ಡಬ್ ಮಾಡಬೇಕಾದ್ರೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ, ಧೈರ್ಯ ತುಂಬಿದಂಥವ್ರು ಎಂ ಡಿ ಶ್ರೀಧರ್ ಸರು, ವಾಸು ಸಾರು, ಮತ್ತು ಕೆ ಕೆ ಕೃಷ್ಣಕುಮಾರ್ ಸರು. ಶ್ರೀಧರ್ ವಿ ಸಂಭ್ರಮ ಅವರು ಈಗ ತುಂಬ ಸಿನಿಮಾಗಳು ಮಾಡಿದ್ದಾರೆ, ನಿಮ್ಗೆ ಗೊತ್ತಿರುತ್ತೆ. ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣ ರುಕ್ಕು, ಹಾಗೆ ಚೌಕದಲ್ಲಿ ಒಂದು ಸಾಂಗ್ಸ್ ಕೂಡ ಅವರೇ ಮ್ಯೂಸಿಕ್ ಮಾಡಿದ್ದಾರೆ. ಇನ್ನು ತುಂಬ ಈಗ ತುಂಬ ಮಧ್ಯದಲ್ಲಿ ಕೌರವನು ಕೂಡ ಅವರೇ ಮ್ಯೂಸಿಕ್ ಮಾಡಿರೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೇತುಪತಿ ಥರ ಕಾಣ್ತೀರಿ, ಒಳ್ಳೆ ಫ್ಯೂಚರ್ ಇದೆ ನಿಮಗೆ. ಥ್ಯಾಂಕ್ ಯು ಸರ್. ಈ ಸಿನಿಮಾ ಇಟ್ಟಾದರೆ ತಮಿಳಿಗೆ ನಿಜವಾಗ್ಲೂ ನನಗೆ ಆಸೆ ಇದೆ ಡಬ್ ಮಾಡ ಅಂತ, ತಮಿಳಿಗೆ ಡಬ್ ಮಾಡ ಅಂತ. ಫಿಲಿಮ್ ನಿಮ್ ಸೂಪರ್ ಸೂಪರ್, ನಮ್ಮ ಬಿ ಸಿ ಪಾಟೀಲ್ ತರ ನೀವು ಹಿಟ್ ಆಗ್ತೀರಾ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದನ್ನ ಒಳ್ಳೆ ಪ್ರಯತ್ನ ಮಾಡಿದ್ದೀನಿ, ಅದನ್ನ ನೀವು ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಎಲ್ರಿಗೂ ಧನ್ಯವಾದಗಳು. ಇನ್ನು ಹೇಳಿ, ನೀವು ಏನು ಮಾತಾಡ್ತಾನೆ ಇಲ್ಲ ನಮ್ಮ ಸಿನಿಮಾದ ಬಗ್ಗೆ ಹೇಳಿ. ಸಿನಿಮಾ ಅದೇ ಇನ್ನೇನು ಸರ್, ಹಳ್ಳಿ ಬ್ಯಾಕ್ಡ್ರಾಪ್ ಇರುವಂತ ಸಿನಿಮಾ. ನಿಮಗೆ ತುಂಬಾ ವರ್ಷಗಳಾದ್ಮೇಲೆ ಈ ತರದೊಂದು ಸಿನಿಮಾ ಇದೆ, ಪಕ್ಕಾ ಒಂದು ಸ್ಟೋರಿ ಇರುವಂತ ಸಿನಿಮಾ, ಮತ್ತೆ ನಮ್ಮ ಕನ್ನಡ ನಮ್ಮ ಸಂಸ್ಕೃತಿನ ಎತ್ತಿ ಹಿಡಿಯುವಂತ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು. ಕೆ ಕಲ್ಯಾಣ್ ಸರ್ ಲಿರಿಕ್ಸ್ ಬರೆದಿದ್ದಾರೆ, ನೀವು ಒಂದ್ಸಲ ಸಾಂಗ್ಸ್ ಕೇಳಿದ್ರೆ ಗೊತ್ತಾಗುತ್ತೆ ಇದು ಕನ್ನಡ ಸಿನಿಮಾ ಅಂತ. ನಿಜವಾಗ್ಲೂ ಒಂದು ಕನ್ನಡ ಸಿನಿಮಾ. ಈಗಿನ ಸಾಂಗ್ಸ್ಗಳ ತರ ನಾವು ನೀವು ಮಾತಾಡೋ ತರ ಲಿರಿಕ್ಸ್ ಇಲ್ಲ, ತುಂಬಾ ಅರ್ಥಪೂರ್ಣವಾಗಿರುವಂತ ಲಿರಿಕ್ಸು. ಸೊ ಒಂದ್ಸಲ ಸಾಂಗ್ ಕೇಳಿ ಗ್ಯಾರಂಟಿ ನೀವು ಸಿನಿಮಾ ನೋಡ್ತೀರಾ. ಕೆ ಕಲ್ಯಾಣ್ ಸರ್ ಕೂಡ ಲೈವ್ ಅಲ್ಲಿ ಬರ್ತಾರೆ, ಇನ್ನು ಸದ್ಯದಲ್ಲೇ ಬರ್ತಾರೆ ನೆಕ್ಸ್ಟ್ ವೀಕ್ ಅಲ್ಲಿ ಕೆ ಕಲ್ಯಾಣ್ ಸರು, ಮತ್ತೆ ಚಿತ್ರಲೋಕ ಇದರಲ್ಲಿ ಕೆ ಕಲ್ಯಾಣ್ ಸರು, ಮತ್ತೆ ಶ್ರೀಧರ್ ವಿ ಸಂಭ್ರಮ್ ಸರು, ಹಾಗೆ ನಮ್ಮ ಸಿನಿಮಾದ ಡೈರೆಕ್ಟರ್ ಎಸ್ ಮಹೇಂದರ್ ಸರ್, ಯಾರ್ಯಾರಿದ್ದಾರೆ ಇನ್ನ ತಂತ್ರಜ್ಞರು ಎಲ್ಲರೂ ಲೈವ್ ಬರ್ತಾರೆ ಚಿತ್ರಲೋಕ .com ಇಂದ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಉಜ್ಜಿನಿ, ಪ್ರಸನ್ನ ಗೌಡರು, ಹಾಯ್ ಬ್ರೋ, ನೈಸ್ ಬ್ರೋ ಅಂತ ಕೇಳ್ತಾರೆ, ಹಾಯ್ ಥ್ಯಾಂಕ್ ಯು. ಹಾಗೆ ನಮ್ಮೂರು ಹುಡುಗರವರು, ಯಾಕೆಂದರೆ ನನಗೆ ನಮ್ಮೂರಲ್ಲಿ ತುಂಬ ಜನ ನಮ್ಮ ಹುಡುಗರಿದ್ದಾರೆ, ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಈ ಏರಿಯಾದಲ್ಲಿ ತುಂಬ ಮಿಡ್ಲ್ ಹೋಟ್ಲ್ ಇದೆ ನಮ್ಮ ರಿಲೇಟಿವ್ದು, ಮತ್ತು ನಮ್ಮ ಫ್ರೆಂಡ್ಸ್ದು ನಮ್ಮೂರ್ನವ್ರದು, ಅವರು ಎಲ್ಲರೂ ಕೂಡ ನನ್ನ ಪೋಸ್ಟ್ ಹಾಕ್ಕೊಂಡಿದ್ದಾರೆ ಎಲ್ಲ ಹೋಟೆಲಲ್ಲೂ. ಅವ್ರಿಗೆ ತುಂಬ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದರೆ ಅವರೇ ವಾಲಂಟಿಯರ್. ಕೆಲವರು ಇಲ್ಲಿ ಎಷ್ಟೋ ಜನ ಭೇದ ಮಾಡ್ಕೊಂಬಿಡೋರೆ, ಯಾಕೆ ಎಲ್ಲ ಅಲ್ಲೆಲ್ಲ ಆ ಹೋಟ್ಲಲ್ಲಿ ಹಾಕಿದ್ದೀರಾ, ನಮ್ಮ ಹೋಟೆಲಲ್ಲಿ ಹಾಕಿಲ್ಲ ನೀವು ಪೋಸ್ಟ್ ಅಂತೇಳಿ ಕೆಲವರು ವಾಲಂಟಿಯರ್ಗೆ ಹಾಕ್ಕೊಂಡಿದ್ದಾರೆ. ಕೆಲವರು ನಾನೇ ಹೋಗಿ ಅಲ್ಲಿ ಮಾಡಿದ್ದೀನಿ. ನಿಮಗೆ ನಂದಿನಿ ಥಿಯೇಟರ್ ಎದುರುಗಡೆ ಒಂದು ಹೋಟೆಲ್ ಇದೆ, ಆದಿತ್ಯ ಹೋಟೆಲ್ ಅಂತ ಅಂದ್ಬಿಟ್ಟು ನಮ್ಮ ಕಸಿನ್ದದು, ಅಲ್ಲೂ ಕೂಡ ನಾವು ಒಂದು ಈ ಸೇಮ್ ಒಂದು ಪೋರ್ಟ್ರೇಟ್ ಡಿಸೈನ್ ಹಾಕಿದ್ದೀವಿ. ಅಲ್ಲಿ ತುಂಬ ಜನ
ಲೈಕ್ಸ್ ಮಾಡ್ತಾ ಇದ್ದಾರೆ. ಅವರು ಎಷ್ಟೋ ಜನ ಅವ್ರನ್ನ ಪ್ರೊಡ್ಯೂಸರ್ ಅನ್ಕೊಂಡ್ಬಿಟ್ಟಿದ್ದಾರೆ, ಹೋಟ್ಲ್ ಓನರ್ನೇ ಅವ್ರು, ನಮ್ಮ ರಿಲೇಟಿವು ಪ್ರೊಡ್ಯೂಸರ್ ನಾನೇ ಈ ಸಿನಿಮಾಗೆ. ನನ್ನ ಹೆಸರು ಜಂಟಿ. ಹಾಯ್ ಇಲ್ಲ ಇಲ್ಲ, ನಮ್ಮ ಹೀರೋಯಿನ್ ಏನು ನಮಗೆ ಕಿರಿಕ್ ಮಾಡಲಿಲ್ಲ, ಇಲ್ಲಿವರೆಗೂ ಏನೋ ಕಿರಿಕ್ ಮಾಡಿಲ್ಲ. ಇನ್ನ ಪ್ರಮೋಷನ್ ಎಲ್ಲ ಬರ್ಬೇಕವರು. ನಮ್ಮ ನಮ್ಮ ಶೂಟಿಂಗ್ ವೇಳೆ ಯಾವ್ದೋ ತರ ಕಿರಿಕ್ ಮಾಡಲ್ಲ, ಒಳ್ಳೆ ಹುಡುಗಿ, ಅದು ಅಲ್ಲದೆ ನಮ್ಮ ತುಮಕೂರು ಹುಡುಗಿ ತುಂಬಾ ಚೆನ್ನಾಗಿ ಎಲ್ಲ ಎಲ್ಲರ ಜೊತೆ ಬೆರೆತು ಎಲ್ಲರ ಜೊತೆನು ಯಾವುದೇ ಅಂಬಲ್ಲ ಇಲ್ದೇನೆ, ಏನೋ ಗಾಂಚಲಿ ಇಲ್ದೇನೆ ವರ್ಕ್ ಮಾಡಿದ್ದಾರೆ. ಯಾಕೆಂದ್ರೆ ನಾನು ಮೊದಲೇ ಹೇಳ್ಬಿಟ್ಟೆ, ನಾನು ಒಂದು ಕುಟುಂಬ ಥರ ಇರಬೇಕು ಒಂದು ನಮ್ಮ ಸೆಟ್ಟಲ್ಲಿ, ಯಾರು ಕೂಡ ಏನೋ ಒಂದು ಇದು ಮಾತಾಡಬಾರ್ದು ಅಂತ ಹೇಳಿ ನಾನು ಮೊದಲೇ ಹೇಳಿದ್ದೆ ಅವರಿಗೆ ಎಲ್ರಿಗೂ. ಏನೇ ಪ್ರಾಬ್ಲಮ್ ಇದ್ರೂ ನನ್ನ ಹತ್ರ ಬಂದು ಮಾತಾಡಿ, ಯಾವುದೇ ಕಾರಣಕ್ಕೂ ಒಂದು ಏನಾಗ ಗೊತ್ತಿಲ್ಲ, ನನ್ನ ತಿಳಿದ ಮಟ್ಟಿಗೆ ನಾನು ಎಲ್ಲರೂ ಒಂದು ನನ್ನ ಇದರಲ್ಲಿ ನಮ್ಮ ಟೀಮ್ನಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಏನೇನಾಗಿದೆ ಗೊತ್ತಿಲ್ಲ, ಏನಾದರೂ ತೊಂದರೆ ಆಗಿದ್ರೆ ಸಂಸ್ಬಿಡಿ ಅಷ್ಟೇ ಹೇಳಿ. ಸಂತೋಷ್ ಪ್ರೀತಮ್ ಅನುಗೆ ಕೂಡ ಬ್ರೈಟ್ ಫ್ಯೂಚರ್ ಕಾಣುತ್ತೆ ಹಾಗೆ ಗೌಡ್ರೆ. ಥ್ಯಾಂಕ್ ಯು ಇಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸಿ. ನೆಕ್ಸ್ಟ್ ವೀಕ್ ತಿರ್ಗ ನಾವು ಲೈವ್ ಬರ್ತೀವಿ. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ನಮ್ಮ ಸಿನಿಮಾ ಹೆಸರು ಬಂದು ಒನ್ಸ್ ಮೋರ್ ಕೌರವ ಅಂತ. ಕೆಲವರೆಲ್ಲ ಕೇಳ್ತಾ ಇದ್ರೆ ಯಾವ ಸಿನಿಮಾ ಇದು ಅಂತ ಕೇಳ್ತಾ ಇದ್ರೆ, ಒನ್ಸ್ ಮೋರ್ ಕೌರವ ಅಂತ ಅಂದ್ಬಿಟ್ಟು. ಈ ಸಿನಿಮಾದಲ್ಲಿ ನಂದೊಂದು ಪೊಲೀಸ್ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಇದಕ್ಕೆ ಹಿಂದೆ ನಾನು ಶಿವಾಜಿನಗರ ಮತ್ತು ಮಹಾಕಾಳಿ ಅನ್ನೋ ಎರಡು ಮೂವಿಲಿ ನಾನು ಒಂದು ಚಿಕ್ಕ ಚಿಕ್ಕ ಪಾತ್ರ ಮಾಡಿದ್ದೆ. ನಾವು ಅವಾಗ ಶೂಟ್ ಮಾಡ್ಬೇಕಾದ್ರೆ ಒಳ್ಳೆ ಮಳೆ ಇತ್ತು, ಒಳ್ಳೆ ಬೆಳೆ ಇತ್ತು ಶ್ರೀರಂಗಪಟ್ಟಣ ಮೇಲ್ಕೋಟೆ ಮತ್ತೆ ಮಹದೇವಪುರ ಕೊಳ್ಳೇಗಾಲ ಈ ಕಡೆ ಎಲ್ಲ ತುಂಬಾ ಗ್ರೀನರಿ ಇತ್ತು, ತುಂಬಾ ಚೆನ್ನಾಗಿ ಇತ್ತು. ಅದರಲ್ಲೂ ಕೆ ಕೆ ಕೃಷ್ಣಕುಮಾರ್ ಸರ್ ಅಂತೂ ಅದ್ಭುತವಾಗಿ ಕ್ಯಾಮ್ರಾ ಚಳಕ ತೋರಿಸಿದ್ದಾರೆ. ನೀವು ಟ್ರೈಲರ್ ನೋಡಿದ್ದೀರಾ ಅನಿಸುತ್ತೆ, ಅದರಲ್ಲೇ ಯೂಟ್ಯೂಬಲ್ಲಿ ಆನಂದ್ ಆಡಿಯೋ ಯೂಟ್ಯೂಬ್ನಲ್ಲಿ ಇದೆ. ದಯಮಾಡಿ ನಮ್ಮ ಸಾಂಗ್ಸ್ ಸಾಂಗ್ಸ್ ಕೂಡ ಸಾಂಗ್ಸು ಟ್ರೈಲರು ಮತ್ತು ವಿ ಪಿ ಸರ್ ವಿಜಯಪ್ರಕಾಶ್ ಸರ್ ಆಡಿರುವಂಥ ಕೆಲವು ತುಣುಕುಗಳನ್ನ ನಾವು ಅದರಲ್ಲಿ ಸೇರಿಸಿದ್ದೀವಿ. ದಯವಿಟ್ಟು ನೀವು ನಮ್ಮ ಒನ್ಸ್ ಮೋರ್ ಕೌರವ ಕನ್ನಡ ಮೂವಿ ಅಂತ ಹೊಡೆದ್ರೆ ಆನಂದ್ ಆಡಿಯೋ ಇದಕ್ಕೆ ಹೋಗಿ ಅದರಲ್ಲಿ ನಿಮಗೆ ಚಿತ್ರದ ಎಲ್ಲ ಟ್ರೈಲರ್ ಸಿಗುತ್ತೆ. ಲಕ್ಷ್ಮಿ ಶೇಷಾದ್ರಿ, ವಾಟ್ ಇಸ್ ಯುವರ್ ನೇಮ್ ಅಂತ? ನನ್ನ ಹೆಸರು ಆರ್ ಅನುಷಾ ಸರ್. ಹೆಸರು? ನನ್ನ ಹೆಸರು ನರೇಶ್ ಗೌಡ ಅಂತ ಅಂದ್ಬಿಟ್ಟು. ನಾನು ನಾಗರಬಾವಿಲಿರೋದು. ನಮ್ಮ ಊರು ಬಂದು ಉಲಿಯೂರು ದುರ್ಗದ ಹತ್ರ ಉಜ್ಜಿನಿ ಅಂತ. ನಾನು ಡಿ ಕೆ ಶಿವಕುಮಾರ್ ಊರು ಪಕ್ಕದವನು. ನಾವು ಅವರು ಕೂಡ ಒಂದೇ ಕ್ಲಾಸ್ಮೇಟು, ಅಂದರೆ ಪಕ್ಕ ಪಕ್ಕದವರು ನಾವು. ಆಗ್ಲೇ ಹೇಳ್ದಂಗೆ ನಾನು ಕೌರವ ಆ ಸಿನಿಮಾಗೂ ಈ ಸಿನಿಮಾಗೂ ಸಂಬಂಧ ಇಲ್ಲ. ಅದರ ಬಗ್ಗೆ ನೀವು ಇನ್ನೂ ತಿಳ್ಕೋಬೇಕು ಅಂದ್ರೆ ಸಿನಿಮಾನೇ ನೋಡ್ಬೇಕು, ಗೊತ್ತಾಗುತ್ತೆ. ಒನ್ಸ್ ಮೋರ್ ಕೌರವ ಅಂತ ನಮ್ಮ ಚಿತ್ರದ ಹೆಸರು. ಅದು ಅದು 19 ವರ್ಷದಿಂದ ಕೌರವ ಅಂತ ಬಂದಿತ್ತು. ಬಿ ಸಿ ಪಾಟೀಲ್ ಸರ್ ಮತ್ತು ಪ್ರೇಮ ಮೇಡಮ್ ಆಕ್ಟ್ ಮಾಡಿದ್ರು. ಇದರಲ್ಲಿ ನರೇಶ್ ಗೌಡ ನಾನು ಅನುಷಾ ಮಾಡಿದ್ದೀನಿ. ಇನ್ನೊಂದು ಕುಕ್ಕು ಅಂತ ಒಂದು ಸಾಂಗ್ ಇತ್ತು ಕೌರವ ಅಲ್ಲಿ, ಅದು ತುಂಬಾ ಹಿಟ್ ಆಗಿದ್ದಂತ ಒಂದು ಸಾಂಗು. ಅದೇ ಸೀಕ್ವಲ್ ನನಗ್ ಸಿಕ್ಕಿದೆ ಕುಕ್ಕು ಅಂತ, ಒಂದು ಅಪ್ಡೇಟೆಡ್ ವರ್ಷನ್ ಶ್ರೀಧರ್ ಸಂಭ್ರಮ ಅವ್ರು ಮಾಡ್ಕೊಟ್ಟಿದ್ದಾರೆ. ಸಖತ್ತಾಗಿದೆ ಸಾಂಗು, ಚೆನ್ನಾಗಿ ಡ್ಯಾನ್ಸ್ ಮಾಡಿ. ಲಿರಿಕ್ಸ್ ಆ ಲಿರಿಕ್ಸ್ ಇಲ್ಲ ಇದರಲ್ಲಿ, ಇದರಲ್ಲೇ ಬೇರೆ ಲಿರಿಕ್ಸ್ ಇದೆ. ಆಮೇಲೆ ಮದನ್ ಹರಿಣಿ ಅವರು ಕೊರಿಯೋಗ್ರಫಿ ಮಾಡಿದ್ದಾರೆ, ಚೆನ್ನಾಗಿದೆ. ಇದರಲ್ಲಿ 4 ಫೈಟ್ ಇದೆ. ಎರಡು ಫೈಟ್ ಬಂದು ಡಿಫ್ರೆಂಟ್ ಡ್ಯಾನಿ ಸರ್ ಮಾಡಿದ್ದಾರೆ, ಇನ್ನೆರಡು ಫೈಟು ಪಳ್ಳಿರಾಜ್ ಸರ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಫೈಟ್ಸ್ ಕೂಡ ಮಾಡಿಸಿದ್ದಾರೆ. ಅಂದರೆ ನ್ಯಾಚುರಲ್ ಫೈಟ್ಸ್, ಯಾವುದೇ ಥರ ರೋಪ್ ಶಾಟ್ ಇಲ್ಲದೇ ನ್ಯಾಚುರಲ್ಲಾಗಿ ಫೈಟ್ ಮಾಡಿಸಿದ್ದಾರೆ. ಆ ಫೈಟ್ ಮಾಡಬೇಕಾದ್ರೆ ನನ್ನ ಕೈ ಕೂಡ ಏಟಾಗಿ ಇನ್ನೂ ಪೇನ್ ಹೋಗಿಲ್ಲ. ಈ
ತುಂಬಾ ಥ್ಯಾಂಕ್ಸ್. ಆಲ್ ದಿ ಬೆಸ್ಟ್ ಅನುಷಾ. ಥ್ಯಾಂಕ್ ಯು ಖುಷಿ. ಥ್ಯಾಂಕ್ ಯು ರಮ್ಯಾ. ಸಿನಿಮಾದ ಒಂದು ಲೈನ್ ಹೇಳಿ. ಸಿನಿಮಾ ಒಂದ್ ಲೈನ್ ಅಲ್ಲಿ ಸಿನಿಮಾ ಒಂದ್ ಲೈನ್ ಅಲ್ಲಿ ಹೇಳಕ್ಕಾಗುತ್ತೆ? ಡೈಲಾಗ್ ಸರ್ ಹೇಳ್ತಾರೆ. ನೀವ್ ಹೇಳಿ, ನಿಮ್ಮ ಅಪ್ಪನಿಗೆ ಹೆಣ್ಣು ಹೇಳ್ಬಿಟ್ಟು ಹೊಡೆದಲ್ಲ ಡೈಲಾಗ್ ಹೇಳಿ. ಇಲ್ಲ, ನಂದೊಂದು ಡೈಲಾಗ್ ಇದೆ, ಕುರಿ ಮೇಯಿಸ್ಬೇಕಾದ್ರೆ ನಾನು ಇಂಗ್ಲಿಷ್ ನ ಜೊತೆ ಮಧ್ಯದಲ್ಲಿ ಸೇರಿಸ್ಕೊಂಡು ಮಾತಾಡುವಂತ ಒಂದ್ ಡೈಲಾಗು. ಕುರಿಗಳಿಗೂ ಹೆಸರಿಟ್ಟಿರ್ತೀನಿ, ಡಯಾನಾ ಮಡೋನ ಎಲಿಜಬೆತ್, ನೋ ಗೋಯಿಂಗ್ ಅವರ್ ಯುವರ್ ಜಮೀನ್, ನೋ ಇಟ್ಟಿಂಗ್ ಪಚ್ಚು ಪಚ್ಚೆ ಪೈರು. ಓಕೆ, ಹಿಂಗೆ ನಾನು ಸಿನಿಮಾ ಪೂರ್ತಿ. ನನ್ನ ಡೈಲಾಗ್ ಅಂದರೆ ನೀವು ಆಲ್ರೆಡಿ ಟ್ರೈಲರಲ್ಲಿ ನೋಡಿರ್ಬೋದು, ಅದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಯಾಕೆಂದರೆ ಕೆಲವೊಂದು ಡೈಲಾಗ್ ನನಗೆ ಅಷ್ಟು ಫಾಸ್ಟಾಗಿ ನೆನಪು ಬರಲ್ಲ. ನೆಕ್ಸ್ಟ್ ವೀಕ್ ಬಂದಾಗ ಗ್ಯಾರಂಟಿ ಹೇಳ್ತೀನಿ. ಟ್ರೈಲರ್ ರಿಲೀಸ್ ಆಯ್ತಾ? ಆಗಿದೆ ಸರ್, ಹೋಗಿ. ಟ್ರೈಲರ್ ರಿಲೀಸ್ ಆಗಿದೆ, ಆಲ್ರೆಡಿ 100,000 ಜನ ವ್ಯೂವರ್ಸ್ ಇದ್ದಾರೆ. ತುಂಬ ಥ್ಯಾಂಕ್ಸ್ ನಮ್ಮ ಹೊಸಬರ ಚಿತ್ರಕ್ಕೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ. 1,00,000 ಜನ ಇಲ್ಲಿವರೆಗೆ 1-2 weeks ಆಗಿದೆ. ತುಂಬ ಥ್ಯಾಂಕ್ಸ್. ನಾನು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಫಾಸ್ಟಾಗಿ ಇಷ್ಟು ಜನ ಟ್ರೈಲರ್ ನೋಡ್ತಾರೆ ಅಂತ. ಎಲ್ಲರೂ ಕಾಮೆಂಟ್ ತುಂಬ ಚೆನ್ನಾಗಿ ಕಾಮೆಂಟ್ ಕೊಟ್ಟಿದ್ದಾರೆ. ಕೆಲವರು ಕೆಲವೊಂದು ಸನ್ನಿವೇಶಗಳಲ್ಲಿ ಏನೋ ಬೇರೆ ಥರ ಇದೆ, ಹಿಂದೂ ಮುಸ್ಲಿಮ್ಸ್ ಇದರಲ್ಲಿ ಹಾಗೆ ಹೇಗೆ ಅಂತ ಮಾತಾಡಿದರು. ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಸಿನಿಮಾ ಪೂರ್ತಿ ನೋಡಿದೆ, ದಯವಿಟ್ಟು ಕಾಮೆಂಟ್ಸ್ ಬೇರೆ ಬ್ಯಾಡ್ ಥರ ಯಾರೂ ಹಾಕ್ಬೇಡಿ. ಸಿನಿಮಾ ನೋಡಿ ಆ ಥರ ಏನಾದರೂ ಇದ್ದರೆ ನಮಗೆ ಹೇಳಿ, ಆವಾಗ ನಾವು ಒಪ್ಕೊಳ್ತೀವಿ. ದಯಮಾಡಿ ಬ್ಯಾಡ್ ವರ್ಡ್ ಯಾರೂ ಉಪಯೋಗಿಸ್ಬೇಡಿ, ಯಾಕೆಂತಂದರೆ ಹಿಂದೂ ಮುಸ್ಲಿಮ್ಸ್ ಅಣ್ಣ ತಮ್ಮದಿದ್ದಂಗೆ ಅಂದ್ಕೊಂಡಿದ್ದೀವಿ ನಾವು. ದಯಮಾಡಿ ಯಾರು ಹತ್ರ ಟ್ರೈಲರ್ ಚೆನ್ನಾಗಿದೆ ನೋಡಿದ್ದೀನಿ, ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ಗೆ. ನಮ್ಮ ಪತ್ರಿಕೆಗೂ ಒಂದು ಸಂದರ್ಶನ ಕೊಡಿ, ಗ್ಯಾರಂಟಿ ಸರ್, ಕಾಂಟ್ಯಾಕ್ಟ್ ಮಾಡಿ, ಗ್ಯಾರಂಟಿ ಕೊಡ್ತೀವಿ ಸರ್. ನೀವು ಎಲ್ಲಿ ಹೇಳಿ ಅಲ್ಲಿ ಬರ್ತೀವಿ ನಾವು. ಮಧುಶ್ರೀ ಪ್ರಸನ್ನ ಕುಮಾರ್, ಹೂ ಇಸ್ ದಿ ಡೈರೆಕ್ಟರ್, ಎಸ್ ಮಹೇಂದರ್ ಸರ್. ಎಸ್ ಮಹೇಂದರ್ ಸರ್ ಸುಮಾರು 40 ಚಿತ್ರಗಳನ್ನ ಡೈರೆಕ್ಷನ್ ಮಾಡಿದ್ದಾರೆ. ಜಸ್ಟ್ ಸಾ ದ ಟ್ರೈಲರ್, ವೆರಿ ನೈಸ್. ಥ್ಯಾಂಕ್ ಯು ಸರ್. ಹರ್ಷಿತ್ ರಾಜ್, ಥ್ಯಾಂಕ್ ಯು. ಹಂಗೆ ಶೇರ್ ಮಾಡ್ಬಿಡಿ ಸರ್. ಮೂವಿ ರಿಲೀಸ್ ಬಂದು ಗೌತಮ್ ಕುಮಾರ್ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಮಂತ್ ಎಂಡ್ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ರಿಲೀಸ್ ಆಗುತ್ತೆ ಸರ್. ಯಾಕೆ ಆಷಾಢ ಇದೆ ಇವಾಗ, ಮುಗಿದ ಮೇಲೆ ತುಂಬ ಸಿನಿಮಾಗಳು ಈಗ ಒಂದು ವಾರಕ್ಕೆ 4-5 ಸಿನಿಮಾಗಳು ಬರ್ತಾ ಇದೆ. ಯಾವುದು ಹಾಗಾಗಿ ಯಾವಾಗ ಕಮ್ಮಿ ಸಿನಿಮಾಗಳು ಇರುತ್ತೋ ಅವಾಗ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಎಷ್ಟೇ ಒಳ್ಳೆ ಚಿತ್ರ ಆದರೂ ಈ ಥರ ಪೈಪೋಟಿ ಬಂದಾಗ ಕೆಲವು ಥಿಯೇಟ್ರ್ ಸಮಸ್ಯೆಯಿಂದ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಜಯಣ್ಣ ಭೋಗೇಂದ್ರ ಅವರ ಬ್ಯಾನರ್ನಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಜಯಣ್ಣ ಫಿಲಮ್ಸಲ್ಲಿ. ಅವ್ರು ಯಾವಾಗ ಹೇಳ್ತಾರೆ ಅವಾಗ ರಿಲೀಸ್ ಮಾಡ್ತೀವಿ ಸರ್. ನೆಕ್ಸ್ಟ್ ವೀಕ್ ಬರ್ತೀವಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾರ್ಯಾರು ಊಟ ಮಾಡಿಲ್ಲೋ ಊಟ ಮಾಡಿರಿ, ಯಾರ್ಯಾರು ಊಟ ಮಾಡಿದಿರೋ ಅವ್ರು ರೆಸ್ಟ್ ತಗೊಳ್ಳಿ. ಎಲ್ರಿಗೂ ನಮಸ್ಕಾರ. ಮೂವಿಯಲ್ಲಿ ಏನು ಮೆಸೇಜ್ ಇದೆ ಅಥವಾ ಬರೀ ಎಂಟರ್ಟೈನ್ಮೆಂಟಾ? ಎರಡೂ ಇದೆ, ಮೆಸೇಜ್ ಕೂಡ ಇದೆ, ಎಂಟರ್ಟೈನ್ಮೆಂಟ್ ಕೂಡ ಇದೆ. ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ, ಯಾರ್ಯಾರು ಕಾಂಪ್ಲಿಮೆಂಟ್ಸ್ ಮಾಡಿದ್ದೀರಾ, ಮತ್ತು ಯಾರ್ಯಾರು ಟ್ರೈಲರ್ ಈಗ ನೋಡಿದ್ರಿ, ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ಅದನ್ನು ಶೇರ್ ಮಾಡಿ, ಜಾಸ್ತಿ ಜನ ಗೊತ್ತಾಗೋಗಿ ಮಾಡಿ, ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೊಂದು, ಇದರಲ್ಲಿ ಇಬ್ಬರು ವಿಲನ್ಗಳಿದ್ದಾರೆ, ಅವರು ಕನ್ನಡದವರು. ನನಗೆ ಇನ್ನೊಂದು ಸಂತೋಷ ಏನಂತಂದರೆ ಎಲ್ಲ ಕನ್ನಡದ ನಟರೇ ನಾವು ಹಾಕ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ. ಅದರಲ್ಲಿ ಗೋಲಿಸೋಡ ವಿಲನ್ ತೆಲುಗಲ್ಲಿ ಫೇಮಸ್ ಆಗಿದ್ದಾರೆ, ಅವರು ಕೂಡ ಬಾಹುಬಲಿಯಲ್ಲೂ ಮಾಡಿದ್ದಾರೆ, ಅವರು ಕೂಡ ಕನ್ನಡದರೆ, ಅವರು ತುಮಕೂರಿನವರು. ಹಾಗಾಗಿ ನನಗೊಂದು ಹೆಮ್ಮೆ ಇದೆ, ಈ ಕನ್ನಡದ ಪ್ರತಿಭಾವಂತ ಪ್ರತಿಭೆಗಳನ್ನ ಹಾಕ್ಕೊಂಡು ಅವರ ಜೊತೆಯಲ್ಲಿ ನಾನು ಆಕ್ಟ್ ಮಾಡಿದ್ದು ನನ್ನ ಪುಣ್ಯ ಅಂದ್ಕೊಳ್ತೀನಿ. ಅದರಲ್ಲಿ ಮಹೇಂದರ್ ಸರ್ ಜೊತೆಯಲ್ಲಿ ವರ್ಕ್ ಮಾಡಿದ್ದು ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದರೆ ಅವ್ರ ಜೊತೆ ನಾನು ಒಂದು ಸಿನಿಮಾದಲ್ಲಿ ಮಾಡಿದ್ದೆ, ಮಹಾಕಾಳಿ ಅನ್ನೋ ಸಿನಿಮಾದಲ್ಲಿ. ಅವಾಗ ಅಷ್ಟು ನಾವು ಅವ್ರಿಗೂ ನಮಗೆ ಮಿಂಗಲ್ ಆಗಿರಲಿಲ್ಲ. ಈ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣವಾಗಿ ನಾಯಕನಾಗಿ ನಾನು ಅಭಿನಯಿಸಿದ್ದೀನಿ. ಎಲ್ರಿಗೂ ಯಾರ್ಯಾರು ನನಗೆ ಸಹಾಯ ಮಾಡಿದರು, ಯಾರ್ಯಾರು ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಹೆಲ್ಪ್ ಮಾಡಿದರು, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ತುಂಬ ಹಾಗೆ ಡಿ ಬಾಸ್ ಅಭಿಮಾನಿಗಳಿಗೆ ತುಂಬ ಥ್ಯಾಂಕ್ಸ್, ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಎಲ್ಲರ ಅಭಿಮಾನಿಗಳಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು.